ಹಲೋ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತಿನ ಹಣ ಬರದೇ ಇದ್ದವರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಕೊಬೋದು ಈಗ ಯಾರ್ಯಾರಿಗೆ ಹಣ ಆದರೆ ಬಂದಿಲ್ವೋ ನಿಮ್ಮೆಲ್ಲರಿಗೂ ಒಂದು ಬರ್ಜರಿ ಗುಡ್ ನ್ಯೂಸ್ ಆದರೆ ಸರ್ಕಾರದ ಕಡೆಯಿಂದ ಬಂದಿದೆ ಇದು ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಅವ್ರ ಕಡೆಯಿಂದ ಬಂದಿರುವಂತಹ ಅಪ್ಡೇಟು ನಿಮ್ಗೆ ಯಾವುದೇ ರೀತಿಯಾಗಿ ಭಯ ಆದರೆ ಬೇಕಾಗಿಲ್ಲ ನಿಮಗೆ ಇದು ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ಹಣ ಆದರೆ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಈಗ ಬಂದಿರುವಂತಹ ಹೊಸ ಅಪ್ಡೇಟನ್ನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರೂ ವೀಡಿಯೋ ಕೊರೆಯವ್ರಿಗೂ ನೋಡೋಕ್ಕೆ ಟ್ರೈ ಮಾಡಿ ಮುಂಚೆ ಯಾರು ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋಗೊಂದು ಒಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಕೊಡ್ತಿರ್ತೀನಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೇ ವಿಡಿಯೋ ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಈಗ ಒಂದನೇ ಕಂತಿನ ಹಣ ಎರಡನೇ ಕಂತಿನ ಹಣ ಮೂರನೇ ಕಂತಿನ ಹಣ ನಿಮ್ಮ ಖಾತೆಗಳಿಗಾದರೆ ಹಣ ಆದರೆ ಜಮಾ ಆಗಿರಲಿಲ್ಲ ಈಗ ಬಂದಿರುವಂತಹ ಅಪ್ಡೇಟ್ ಏನಂದ್ರೆ ಸರ್ಕಾರದ ಕಡೆಯಿಂದ ಯಾರಿಗೆ ಹಣ ಬಂದಿಲ್ಲ ಈಗ ಐದು ಲಕ್ಷ ಲಕ್ಷದಿಂದ ಆರು ಲಕ್ಷ ಲಕ್ಷ ಮಹಿಳೆಯರಿಗೆ ಉಚಿತ ಎರಡು ಸಾವಿರ ಹಣ ಆದರೆ ಒಂದು ಕಂತಿನ ಹಣ ಕೂಡ ಜಮಾ ಆಗಿಲ್ಲ ಈಗ ಜಮಾ ಆಗದೇ ಇರುವಂತಹ ಕಾರಣದಿಂದ ನಾವು ಏನು ಮಾಡ್ತಿದ್ದೀವಿ ಅಂದರೆ ಯಾರು ಆಗಸ್ಟ್ ಹದಿನೈದನೇ ತಾರೀಕು ಒಳಗಡೆ ಅಪ್ಲೈ ಮಾಡಿರ್ತಾರೋ ಅವರಿಗೆ ಆರು ಸಾವಿರ ಮತ್ತು ಆಗಸ್ಟ್ ಹದಿನೈದನೇ ತಾರೀಕು ಮೇಲೆ ಅಪ್ಲೈ ಮಾಡಿರ್ತಾರೋ ಅವರಿಗೆ ನಾಲ್ಕು ಸಾವಿರ ಹಣ ಆದರೆ ಜಮಾ ಮಾಡ್ತಿದ್ದೀವಿ ಯಾವಾಗ ಹಣ ಜಮಾ ಮಾಡ್ತಿದ್ದೀವಿ ಅಂದರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮ್ಮ ಒಂದು ಖಾತೆಗಳಿಗೆ ಹಣ ಆದರೆ ಜಮಾ ಮಾಡ್ತಿದ್ದೀವಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮ್ಮ ನಿಮ್ಮ ಖಾತೆಗಳಿಗಾದರೆ ಹಣ ಜಮಾ ಆಗಲಿದೆ ಅಂತ ಹೇಳ್ತಿ ಹೇಳಿದ್ದಾರೆ ಆಗಿ ಈಗ ನಿಮಗೆ ಏನಾದರೂ ನಿಮ್ಮ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಆಗಿರ್ಬೋದು ಇಲ್ಲ ಏನಾಗಿದೆ ಅಂತ ನಿಮ್ಮ ಮನೆ ಹತ್ರ ಬಂದು ಲೈಕ್ ಸರ್ವೆ ರೀತಿ ಮಾಡ್ತಾರೆ ನಿಮ್ಮ ಮನೆ ಹತ್ರ ಬರ್ತಾರೆ ಇದು ಗ್ಯಾರಂಟಿ ಸಮಿತಿ ಅಂತ ಒಂದು ಟೀಮನ್ನು ರೆಡಿ ಮಾಡಿ ನಿಮ್ಮ ಮನೆ ಬಳಿ ಬಂದು ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ ತಿಳಿದುಕೊಂಡು ಏನು ಮಾಡ್ತಾರೆ ಅಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋ ರೀತಿ ಆದರೆ ಮಾಡ್ತಾರೆ ನಿಮಗಿದು ಇನ್ಮೇಲೆಯಿಂದ ಭಯ ಬೇಡ ಈಗ ಆರು ಲಕ್ಷದಲ್ಲಿ ಆರು ಲಕ್ಷ ಮಹಿಳೆಯರಿಗೆ ಪೆಂಡಿಂಗ್ ಇರುವಂಥ ಹಣ ಎಲ್ಲ ಜಮಾ ಆಗುತ್ತೆ ಮತ್ತೆ ಒಂದು ಐವತ್ತು ಸಾವಿರ ಮಹಿಳೆಯರಿಗಾದ್ರೆ ಹಣ ಬರಲ್ಲ ಯಾಕೆ ಬರಲ್ಲ ಅಂದ್ರೆ ಅವರು ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಾರೆ ಮಹಿಳೆಯರು ಇಲ್ಲ ಅವರ ಒಂದು ಹಸ್ಬೆಂಡ್ ಬಂದ್ಬಿಟ್ಟು ಟ್ಯಾಕ್ಸ್ ಪೇಯರ್ ಆಗಿರ್ತಾರೆ ಅದರಿಂದ ಅವ್ರಿಗೆ ಹಣ ಆದ್ರೆ ಬರಲ್ಲ ಈಗ ಒಂದು ಎರಡು ಮೂರನೇ ಕಂತಿನ ಹಣ ಯಾರಿಗೆ ಬಂದಿಲ್ವೋ ಇವತ್ತು ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಕೊಟ್ಟಿದ್ದಾರೆ ನಿಮ್ಗೆ ಇದು ಸದ್ಯಕ್ಕೆ ಬಂದಿರುವಂತಹ ಅಪ್ಡೇಟ್ ನಿಮ್ಗೆ ಬೇರೆನೇ ಡೌಟ್ ಇದ್ರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ